ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತನೇ ವಿಡಿಯೋದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಡೌಟ್ ಇದೆ, ಕಾಲೇಜಸ್ನ ಹೇಗೆ ಚೂಸ್ ಮಾಡೋದು, ಯಾವುದು ಬೆಸ್ಟ್ ಕಾಲೇಜಸ್ಸು, ಯಾವುದು ಅಂತ ಹೇಗೆ ಚೂಸ್ ಮಾಡೋದು ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ. ಅದನ್ನು ನಾನು ಕ್ಲಾರಿಫೈನ ಮಾಡ್ತೇನೆ. ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡಿ. ಇಲ್ಲಿ ನೀವು ಕಾಲೇಜಸ್ನ ಚೂಸ್ ಮಾಡಬೇಕಾದ್ರೆ ಬೇಸ್ ಸ್ಟೂಡೆಂಟ್ ಇವರ್ ಪ್ರಿಫರೆನ್ಸ್, ನಿಮಗೆ ಯಾವೆಲ್ಲ ಕಾಲೇಜ್ ಬೇಕು, ನಿಮ್ಮ ಪ್ರಿಫರೆನ್ಸ್ ಏನು, ಅದ್ರ ಮೇಲೆ ನೀವು ಕಾಲೇಜನ್ನು ಲೀಸ್ಟ್ ಔಟ್ ಮಾಡ್ಕೊಳ್ಳಿ. ಸುಮ್ಮನೆ ಬೇಕಾಬಿಟ್ಟು ಯಾರೋ ಹೇಳ್ತಾರೆ ಅಂತೇಳಿ ನೀವು ಯಾವುದೇ ಕಾರಣಕ್ಕೂ ಕಾಲೇಜಸ್ನ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್, ನಿಮ್ಮ ಪ್ರಿಫರೆನ್ಸ್ ಏನಂದರೆ, ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಇನ್ ಕೇಸ್ ನಿಮ್ಮ ಪ್ರಿಫರೆನ್ಸ್ ಬಂದುಬಿಟ್ಟು ಓನ್ಲಿ ಗೌರ್ಮೆಂಟ್ ಕಾಲೇಜಸ್ ಆಗಿರುತ್ತೆ, ಕೆಲವೊಂದು ಬಡ ವಿದ್ಯಾರ್ಥಿಗಳು ಕೂಡ ಇರ್ತಾರೆ, ಅವರ ಪ್ರಿಫರೆನ್ಸ್ ಬಂದುಬಿಟ್ಟು ಗೌರ್ಮೆಂಟ್ ಕಾಲೇಜಸ್ ಇರುತ್ತೆ, ಅವರು ಗೌರ್ಮೆಂಟ್ ಕಾಲೇಜಸ್ನ ಪ್ರಿಫರೆನ್ಸ್ ಮಾಡಬೇಕಾಗುತ್ತೆ. ಅವರು ಯಾರ್ಯಾರನ್ನ ಮಾತು ಕೇಳಿ ಪ್ರೈವೇಟ್ ಕಾಲೇಜಸ್ನ ಪ್ರಿಫರೆನ್ಸ್ ಮಾಡಿದ್ರೆ ಅವ್ರಿಗೆ ನೆಕ್ಸ್ಟು ತೊಂದರೆ ಕೂಡ ಆಗಬಹುದು. ಆ ರೀತಿ ನಿಮ್ಮ ಕ್ರೈಟೀರಿಯಾ, ನಿಮ್ಮ ಪ್ರಿಫರೆನ್ಸ್ ಇರುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ತನ್ನದೇ ಆದ ಪ್ರಿಫರೆನ್ಸ್ ಇರುತ್ತೆ, ಅಥವಾ ನಿಮ್ಮ ತಂದೆ ತಾಯಿಯವರು ಕೂಡ ಒಂದು ಯೋಚನೆ ಮಾಡಿರ್ತಾರೆ, ನನ್ನ ಮಗ ಈ ಕಾಲೇಜಿಗೆ ಹೋದ್ರೆ ಚೆನ್ನಾಗಿರುತ್ತೆ, ಈ ಬ್ರಾಂಚ್ ಹೋದರೆ ಚೆನ್ನಾಗಿರುತ್ತೆ. ಆ ರೀತಿ ಅವರವರು ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಈ ರೀತಿ ಅವರು ಪ್ರಿಫರೆನ್ಸ್ ಕೂಡ ಮಾಡ್ತಾರೆ. ನೀವು ಕೂಡ ನಿಮ್ಮ ಕಾಲೇಜಸ್ನ ಚೂಸ್ ಮಾಡಬೇಕಾದ್ರೆ ಬೇಸ್ ಕೂಡ ನಿಮ್ಮ ಪ್ರಿಫರೆನ್ಸ್ನ ಚೂಸ್ ಮಾಡೋಕ್ಕಾಗುತ್ತೆ. ಇನ್ನು ಒಂದು ಬಂದುಬಿಟ್ಟು ನಿಮ್ಮ ಪ್ರಿಫರೆನ್ಸ್ ಆಗಿರುತ್ತೆ, ಅಲ್ಲಿ ನೀವು ಯಾವ ಟೈಪ್ ಆಫ್ ಕಾಲೇಜ್ಗಳು, ಅಲ್ಲಿ ನಿಮಗೆ ಪ್ರೈವೇಟ್ ಯೂನಿವರ್ಸಿಟಿನ ಗೌರ್ಮೆಂಟಾ, ಮತ್ತು ನಿಮಗೆ ಯಾವೆಲ್ಲ ಕೋರ್ಸ್ಗಳು ಸಿಗ್ತದೆ. ಫಾರ್ ಎಕ್ಸಾಂಪಲ್, ಆಲ್ರೆಡಿ ಕೆ ಇಯವರು ಸೀಟ್ ಮ್ಯಾಟ್ರಿಕ್ಸ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆ ಸೀಟ್ ಮ್ಯಾಟ್ರಿಕ್ಸ್ ನೋಡ್ಕೊಂಡು ನಿಮಗೆ ಗೊತ್ತಾಗುತ್ತೆ, ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ನಂತರ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬಿಡ್ತಾರೆ, ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಯಾವ್ಯಾವ ಕಾಲೇಜ್ಗಳಿದ್ದಾವೆ, ಇಲ್ಲಿ ಯಾವೆಲ್ಲ ಬ್ರಾಂಚ್ಗಳನ್ನು ಆಫರ್ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗುತ್ತೆ. ಅದನ್ನು ನೋಡ್ಕೊಂಡು ನೀವು ಒಂದು ರೇಂಜಿಗೆ ಲೀಸ್ಟ್ ಔಟ್ ಮಾಡ್ಬೋದು. ಯಾಕಂದರೆ ನಿಮ್ಮ ಬ್ರಾಂಚ್ ಬಂದುಬಿಟ್ಟು CSR EC ಇರುತ್ತೆ, ಕೆಲವೊಂದು ಕಾಲೇಜ್ಗಳಲ್ಲಿ ಬ್ರಾಂಚ್ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು, ಆ ರೀತಿ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಕ್ರೈಟೀರಿಯಾ ಬಂದುಬಿಟ್ಟು ಒಂದೊಂದ್ಬಿಟ್ಟು ಯಾವ ಟೈಪ್ಸ್ ಆಫ್ ಕಾಲೇಜ್ ಆಗಿರುತ್ತೆ, ಎರಡನೇ ಬಂದುಬಿಟ್ಟು ಆ ಕಾಲೇಜಲ್ಲಿ ನೀವು ಅಂದುಕೊಂಡ ಬ್ರಾಂಚ್ ಇದೆ ಅಂತೇಳಿ ಅದನ್ನು ಎರಡನೇ ಇದರಲ್ಲಿ ಲೀಸ್ಟ್ ಔಟ್ ಮಾಡೋಕ್ಕಾಗುತ್ತೆ. ಥರ್ಡ್ ಒಂದು ಬಂದುಬಿಟ್ಟು ರೀಜನ್, ಇದು ರೀಜನ್ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಕೆಲವೊಬ್ಬ ವಿದ್ಯಾರ್ಥಿಗಳು, ಕೆಲವೊಬ್ಬರು ಅಷ್ಟೇ, ಎಲ್ಲ ವಿದ್ಯಾರ್ಥಿಗಳು ಎಲ್ಲೇ ಸಿಕ್ಕಿದ್ರು ಹೋಗ್ತೀನಿ ಅಂತ ಇರೋದಿಲ್ಲ, ಅವ್ರಿಗೆ ಅದು ತಮ್ಮದೇ ಆದ ಕಂಡೀಷನ್ಗಳು ಇರ್ತದೆ. ಫಾರ್ ಎಕ್ಸಾಂಪಲ್, ಕೆಲವೊಂದು ವಿದ್ಯಾರ್ಥಿಗಳು ಇಲ್ಲೇ ಓದಬೇಕು ಲೋಕಲಾಗಿ, ಕೆಲವೊಂದು ವಿದ್ಯಾರ್ಥಿಗಳು ದೂರ ಓದಬೇಕು ಅಂತ, ಆ ರೀತಿ ನಿಮ್ಮ ಕ್ರೈಟೀರಿಯಾ ಇರ್ತವೆ. ಆ ಕ್ರೈಟೀರಿಯಾ ನೋಡಿ ಕೂಡ ನೀವು ಹೋಗ್ಬೋದು. ಇನ್ ಕೇಸ್ ನಮಗೇನು ಕ್ರೈಟೀರಿಯಾ ಇಲ್ಲ ಕಣ, ಇಲ್ಲ ನಾವು ಯಾವುದೇ ಕಾಲೇಜ್ ಆದರೂ ಪರವಾಗಿಲ್ಲ ನಾನು ಓದ್ತೀನಿ ಅಂತಿದ್ದರೆ ಅವರು ಕೂಡ ಅದನ್ನು ಚೂಸ್ ಕೂಡ ಮಾಡ್ಬೋದು. ನಂಬರ್ ಫೋರ್ ಬಂದುಬಿಟ್ಟು ಫೀಸ್ ಆ್ಯಂಡ್ ಪ್ಲೇಸ್ಮೆಂಟ್ ಆಗಿರುತ್ತೆ. ಇಲ್ಲಿ ಕಾಲೇಜಸ್ಸಲ್ಲಿ ಫೀಸ್ ಎಷ್ಟಾಗ್ಬೋದು, ಇನ್ ಕೇಸ್ ಪ್ರೈವೇಟ್ ಆದರೆ ಎಷ್ಟು ಫೀಸ್ ಆಗ್ಬೋದು ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ಪ್ಲೇಸ್ಮೆಂಟ್ ಅಪರ್ಚುನಿಟಿ, ಇಲ್ಲಿ ಕಾಲೇಜ್ಗಳು ಪ್ಲೇಸ್ಮೆಂಟ್ ಹೇಗಿದೆ ಅದನ್ನು ನೋಡಬೇಕಾಗುತ್ತೆ. ನೀವು ಕೇಳ್ಬೋದು ಪ್ಲೇಸ್ಮೆಂಟ್ ಅಪರ್ಚುನಿಟಿ ಹೇಗೆ ನೋಡೋದು ಅಂತ. ಇನ್ ಕೇಸ್ ನೀವು ನಿಮ್ಮ ಕಾಲೇಜು ಮಟ್ಟದಲ್ಲಿ ಕೇಳಿದ್ರೆ ಅವರು ಪ್ಲೇಸ್ಮೆಂಟ್ ಇದೆ ಅಂತಾರೆ, ಬಟ್ ನೀವು ಕಾಲೇಜಲ್ಲಿ ಡೀಪಾಗಿ ಹೋದರೆ ನಿಮಗೆ ಒಂದು ಮಾಹಿತಿ ಬರುತ್ತೆ. ಅವ್ರನ್ನ ನೀವು ನೋಡೋದಾದರೆ ಯಾವೆಲ್ಲ ಟಾಪ್ ಕಾಲೇಜ್ಗಳಿದ್ದಾವೆ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಲೇಸ್ಮೆಂಟ್ ಕೂಡ ಪರ್ಫೆಕ್ಟ್ ಇರುತ್ತೆ ಅಂತ ಅದನ್ನು ಚೂಸ್ ಮಾಡ್ಬೋದು. ನಂತರ ಇನ್ನೂ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಕ್ರೈಟೀರಿಯಾಗಳಿರ್ತವೆ, ಕ್ಯಾಂಪಸ್ ಆಗಿರ್ಬೋದು ಯಾವ ರೀತಿ ಇರುತ್ತೆ ಅಂತ ಅದನ್ನೆಲ್ಲ ನೋಡಿಕೊಂಡು ವಿದ್ಯಾರ್ಥಿಗಳು ಕಾಲೇಜಸ್ನ ಬೆಸ್ಟ್ ಕಾಲೇಜಸ್ನ ಲೀಸ್ಟ್ ಔಟ್ ಮಾಡ್ಕೊಳ್ಳಿ. ಇದು ಇವತ್ತೇ ನಾವು ವಿಡಿಯೋ.